ಹೀರೆಕಾಯಿ ಹಾಗಲಕಾಯಿ ಹಾಗಲಕಾಯಿ ಹಾಕ್ತಿವಿ ಇದ್ರಲ್ಲಿ ಯಾಕಂದ್ರೆ ಇದು ಗಿಡ ಯತ್ ಆಗಿತ್ತಲ್ಲ ಅವಾಗ ನಾವು ಕಟ್ಟಿಗೆ ಕಟ್ಟು ದಾರ ಕಟ್ಟು ಏನ್ ಮಾಡಲ್ಲ ಹೀರೆಕಾಯಿ ಇದ್ರ ಹಾಕಿ ಬಿಡ್ತಿವಿ ಸರ್ ಎಂತ ಐಡಿಯಾ ಸರ್ ಇದು ನೀವು ಟೊಮೆಟೊಗೂ ಕಟ್ಟಿಗೆ ಕಟ್ಟಲ್ಲ ದಾರ ಕಟ್ಟಲ್ಲ ಹೀರೆಕಾಯಿಗೂ ಕಟ್ಗೆ ಕಟ್ಟಲ್ಲ ದಾರ ಕಟ್ಟಲ್ಲ ಬದ್ನೆ ಬೀಟ್ರೋಟ್ ಟೊಮೆಟೊ ಮತ್ತೆ ಕೊತ್ತಂಬರಿ ಮತ್ತೆ ಮೆಂತ್ಯ ಸೊ ಅದಾದ್ಮೇಲೆ ಮೇಲೆ ಗೆ ಹೀರೆಕಾಯಿ ಮತ್ತೆ ಆಗ್ಲಕಾಯಿ ಸರ್ ಸೂಪ್ ನಮಸ್ಕಾರ ನಾನು ರೈತರ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನೀಗ ಬಾಗಲಕೋಟೆ ಅಲ್ಲಿ ಇದ್ದೀನಿ ಇಲ್ಲಿ ತೇರ್ದಾಳ ಅನ್ನೋ ಒಂದು ಊರಲ್ಲಿ ಬಂದಿದ್ದೀನಿ ಇಲ್ಲೊಬ್ರು ರೈತರಿದ್ದಾರೆ ಬನ್ನಿ ನಿಜ ನಾವೆಲ್ಲ ಬಾಯಿ ಮೇಲೆ ಹಿಂಗೆ ಬೆರಳಿ ಆ ಆತರ ಅಗ್ರಿಕಲ್ಚರ್ ಮಾಡ್ತಾ ಇದಾರೆ ಒಂದು ಪುಟ್ಟದಾದ ಜಾಗದಲ್ಲಿ ಮಿನಿಮಮ್ ನಾಲ್ಕರಿಂದ ಐದು ತರ ಬೆಳೆ ಬೆಳಿತಾ ಇದಾರೆ ನಿಜವಲ್ಲೂ ಪ್ರತಿಯೊಂದು ಒಂದೊಂದ್ ಗಿಡ ಆ ಬೆಳೆದಿದ್ ಗಿಡ ಅದಕ್ಕೆನೆ ಒಂದ್ ಪೂರಕವಾಗಿ ಮತ್ತೆ ನಿಲ್ಬೇಕು ತರ ಸಮಗ್ರ ಕೃಷಿ ಮಾಡ್ತಾ ಇದಾರೆ ಬನ್ನಿ ಹೋಗೋಣ ಅವ್ರ ಹತ್ರ ಮಾತಾಡೋಣ ಯಾವ್ ತರ ಮಾಡ್ತಾ ಇದಾರೆ ಈ ಸಮಗ್ರ ಕೃಷಿ ಒಂದು ಚಿಕ್ಕದಾದ ಜಾಗದಲ್ಲಿ ಹೇಗೆ ಇಷ್ಟೊಂದೆಲ್ಲ ಬೆಳೀತಾ ಇದಾರೆ ಅಂತ ತಿಳ್ಕೊಳನ ನಮಸ್ಕಾರ ನನ್ನ ಹೆಸರು ಪ್ರಭು ನಾವು ತೆರದಾಳದವರು ಹಾಗೆ ನಾವು ಇಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ಕೊಂಡಿದೀವಿ ಓಕೆ ಸಮಗ್ರ ಕೃಷಿ ಅಂದ್ರೆ ಇಲ್ಲಿ ನಾವು ಒಂದ್ ಬೆಳೆಯಲ್ಲಿ ನಾಲ್ಕ್ ಬೆಳೆಯನ್ನು ಮಾಡ್ಕೋತೀವಿ ಓಕೆ ಒಂದು ಜಾಗದಲ್ಲಿ ನಾಲ್ಕು ಬೆಳೆ ಸೂಪರ್ ಸರ್ ನಾಲ್ಕು ಬೆಳೆ ಅಂದ್ರೆ ಒಂದು ಬದನೆ ಗಿಡ ಒಂದು ಟೊಮೆಟೊ ಆಮೇಲೆ ಬೆಟ್ರೋಟು ಆಮೇಲೆ ನಡುಗು ಏನ್ ಮಾಡಿದ್ವಿ ಪಲ್ಯ ಪಾಲಕ್ ಆಮೇಲೆ ಮೆಂತ್ಯ ಮೆಂತ್ಯ ಸೊ ಆತರ ಮಧ್ಯದಲ್ಲಿ ಒಂದಷ್ಟು ಸೂಪರ್ ಸರ್ ಸೊ ಇದು ನೀವು ಯಾವಾಗ ಸರ್ ಸ್ಟಾರ್ಟ್ ಮಾಡಿರೋದು ಇವೆ ಹಾಕೋದಕ್ಕೆ ಇದು ಈ ಪ್ಲಾಟ್ ನ ಇದು ಜೂನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಜೂನ್ ಅಲ್ಲಿ ಸ್ಟಾರ್ಟ್ ಮಾಡಿದೀರಾ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಇನ್ನು ಕಾಯಿ ಸ್ಟಾರ್ಟ್ ಆಗತ್ತೆ ಈಗ ಕಾಯಿ ಸ್ಟಾರ್ಟ್ ಸೊ ಜೂನ್ ಅಲ್ಲಿ ಫಸ್ಟ್ ನೀವ್ ಹೆಂಗ್ ಹೆಂಗ್ ರೆಡಿ ಮಾಡ್ಕೊಂತೀರ ಸರ್ ನಾವು ನೆಲ ಪಡ್ಕೊಂಡು ಗೊಬ್ಬರ ಗಿಬ್ಬರ ಹಾಕಿ ಎಲ್ಲ ಕಲಸಿ ರೆಡಿ ಮಾಡ್ಕೊಂಡು ಆಮೇಲೆ ಸಾಲು ಹಾಕೊಂಡು ಗೊಬ್ಬರ ಅಂದ್ರೆ ಏನೇನ್ ತಿಪ್ಪೆ ಗೊಬ್ಬರ ಗೊಬ್ಬರ ಇನ್ ಬೇರೆ ಇನ್ನೇನು ಸೂಪರ್ ಸರ್ ಯಾಕೆ ಕೇಳಿದೆ ಅಂದ್ರೆ ಇದನ್ನ ತುಂಬಾ ಜನ ನೋಡ್ತಿರೋ ಅವ್ರಿಗೆ ಗೊಬ್ಬರ ಅಂದ್ರೆ ಈಗಿನ ಜನಕ್ಕೆ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಗೊಬ್ಬರ ಅಂದ್ರೆ ಗೊಬ್ಬರದ ಅಂಗಡಿಯಲ್ಲಿ ಏನ್ ಸಿಕ್ಕಿತ್ತಲ್ಲ ಕೆಮಿಕಲ್ ಅದೇ ಗೊಬ್ಬರ ಅನ್ನಂಗ್ ಆಗ್ಬಿಟ್ಟಿದೆ ಸೊ ಅದಕ್ಕಾಗಿ ಕೇಳಿದೆ ಅಷ್ಟೇ ನಾವು ತಿಪ್ಪೆ ಗೊಬ್ಬರ ಆಮೇಲೆ ಏರಳು ಗೊಬ್ಬರ ಬೇವಿನ ಹಿಂಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕೊಂಡ್ಬಿಡ್ತೀವಿ ಬರ್ತೀರಾ ಓಕೆ ಈ ತರ ಬದುಗಳು ಮಾಡ್ತಾರೆ ಬದುಗಳು ಮಾಡ್ಕೊಂಡು ಸೊ ಏನ್ ಸೈಜ್ ಅಲ್ಲಿ ನೀವು ಬದು ಮಾಡ್ಕೊಂಡು ನಾಲ್ಕು ಫುಟ್ ಸಾಲ್ ಇದಾವೆ ಸರ್ ನಾಲ್ಕು ಫುಟ್ ಗೆ ಒಂದ್ ಸಾಲು ಅದ್ರ ಮಧ್ಯದಲ್ಲಿ ಡ್ರಿಪ್ ಲೈನ್ ಈ ತರ ಡ್ರಿಪ್ ಲೈನ್ ಆಯ್ತಾ ಈ ತರ ಒಂದ್ ಡ್ರಿಪ್ ಲೈನ್ ಬಿಟ್ಬಿಟ್ಟು ಸೊ ಆ ಬದು ಅಲ್ಲಿ ಹಾಕೊಂಡು ಹೋಗ್ತೀರಾ ಸೊ ಫಸ್ಟ್ ಯಾವ ಗಿಡ ಹಾಕ್ತೀರಾ ನೀವು ಮೊದಲು ಬದನೆ ಗಿಡ ಹಾಕೊಂಡಿರ್ತೀವಿ ಫಸ್ಟ್ ಬದನೆ ಗಿಡ ಗಿಡ ಆಮೇಲೆ ನಡು ನಡು ಗ್ಯಾಪ್ ಇರುತ್ತಲ್ಲ ಅಲ್ಲಿ ಮೆಂತಿ ಕೊತ್ತಂಬರಿ ಓಕೆ ಸೊ ನೀವು ಫಸ್ಟ್ ಬದನೆ ಹಾಕ್ತೀರಾ ಅದ್ರ ಜೊತೆನೆ ಮೆಂತ್ಯ ಕೊತ್ತಂಬರಿ ಹಾಕ್ತೀರಾ ಮಧ್ಯದ ಲೈನ್ ಗೆ ಆಮೇಲೆ ಓಕೆ ಅಂದ್ರೆ ಈ ಬದುನ ನೀವು ಈ ತರ ಡಿವೈಡ್ ಮಾಡ್ಕೊಂತೀರಾ ಈ ಮಧ್ಯ ಡ್ರಿಪ್ ಲೈನ್ ಹೋಗಿದೆ ಇಲ್ಲಿ ಅಲ್ಲೇ ಬಂದ ಓಕೆ ಸರ್ ಇಲ್ಲಿ ಡ್ರಿಪ್ ಲೈನ್ ಬರುತ್ತೆ ಇದು ಬದು ನೋಡಿ ಇದೊಂದ್ ಬದು ನಿಂತಿರೋದು ಇದು ಏನಿದು ನಮ್ಗಲ್ಲಿ ಡ್ರಂಚ್ ಅಂತ ಕರಿತೇವೆ ಟ್ರಂಚ್ ಅಂತ ಸೊ ಆ ಟ್ರಂಚ್ ಅಲ್ಲಿ ಒಂದು ಪೈಪ್ ಲೈನ್ ಹಾಕೊಂತೀರಾ ಸೊ ಅದ್ರಲ್ಲಿ ಈ ಕಡೆಗೆ ಬದ್ನೆ ಈ ಕಡೆಗೆ ನೀವು ಟೊಮೆಟೊ ಮತ್ತೆ ಬೀಟ ಹಾಕೊಂತೀರಾ ಇದು ಮಧ್ಯದಲ್ಲಿ ಏನಾಗ್ತೀರಾ ಮೆಂತ್ಯ ಕೊತ್ತಂಬರಿ ಮೆಂತ್ಯ ಓಕೆ ಆಮೇಲೆ ಪಾಲಕ್ ಪಾಲಕ್ ಎಲ್ಲ ಸ್ವಲ್ಪ ಸ್ವಲ್ಪ ಬಿಡ್ತೀವಿ ಸೊ ಓಕೆ ಸೊ ಪೂರ್ತಿ ಇದ್ರಲ್ಲಿ ಏನಿದೆ ಎಲ್ಲ ಹಾಕೊಂಡು ಹೋಗ್ಬಿಡ್ತೀರಾ ಸೊ ಅದೇನಕ್ಕೆ ಹಾಕದ್ ನೀವ್ ಆತರ ಅಂದ್ರೆ ಇದು ಎಲ್ಲ ಬರ್ಬೇಕಂದ್ರೆ ಲೇಟ್ ಆಗತ್ತೆ ಇದು ನೀವೇನಂದ್ರೆ ಬದ್ನೆ ಬರೋದ್ರ ಒಳಗಡೆ ನೀವ್ ಬೆಳೆ ತಕೊಂಡ್ಬಿಡ್ತೀರಾ ಸರ್ ಎಂತ ಬುದ್ಧಿವಂತಿಕೆ ತನ ಇದು ಸೂಪರ್ ಆ ಗಿಡ ಯಾತ್ರ ಆಗ್ಬಿಡುದು ಅಂದ್ರೆ ನಾವ್ ಎಲ್ಲ ಕುಲ ಆಗಿರತ್ತೆ ಇಲ್ಲಿ ನೋಡು ನಮ್ಗೆ ಸೊ ಆ ದೊಡ್ಡದಾಗದ್ರ ಒಳಗಡೆ ನೀವ್ ಮಧ್ಯದಲ್ಲಿ ಕೊತ್ತಮರಿ ಸೊಪ್ಪು ಪಾಲಕ್ ಬೆಳಕೊಂತೀರ ಸೊ ಅದಾದ್ಮೇಲೆ ಮತ್ತೆ ನೀವು ಅದೆಷ್ಟ್ ದಿನ ಮುಗಿಯುತ್ತೆ ಕೊತ್ತಮರಿ ಪಾಲಕ್ ಅದು ಒಂದು ತಿಂಗಳಲ್ಲಿ ಎಲ್ಲ ಮುಗಿಯುತ್ತೆ ತಿಂಗಳು ತಿಂಗಳ ಮುಗ್ದೋಗುತ್ತೆ ಸೊ ಫಾರ್ಟಿ ಡೇಸ್ ಅಲ್ಲಿ ಮುಗಿಯುತ್ತೆ ಅದಾದ್ಮೇಲೆ ನಿಮಗೆ ಟೊಮೆಟೊ ಬೀಟ್ರೋಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಬೀಟ್ರೋಟ್ ಇದು ಎರಡು ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಎರಡು ತಿಂಗ್ಳಿಗೆ ಸ್ಟಾರ್ಟ್ ಆಗುತ್ತೆ ಅಷ್ಟೊಳಗಡೆ ನಿಮ್ ಟೊಮೆಟೊ ಹೋಗಿರುತ್ತೆ ಟೊಮೆಟೊ ಅವಾಗ ಸ್ಟಾರ್ಟ್ ಆಗುತ್ತೆ ಅದು ಕಾಯಿ ಟೊಮೆಟೊನೇ ಎರಡು ತಿಂಗ್ಳಿಗೆ ಸ್ಟಾರ್ಟ್ ಆಗುತ್ತೆ ಇವಾಗ ಹೂ ಇದೆ ಹೌದು ಕಾಣ್ತಾ ಇದೆ ಒಂದಷ್ಟು ಹೌದು ಈ ಬಿಟ್ರೂಟ್ ಅಂತೂ ಇವಾಗ ಬಂದಿದೆ ಓಕೆ ಬೀಟ್ರೂಟ್ ಈಗ ಆಲ್ರೆಡಿ ಬಂದಿದೆ ಸೂಪರ್ ಸರ್ ನ್ಯಾಚುರಲ್ ಬೀಟ್ರೂಟ್ ಸಕದಾಗಿದೆ ಆಮೇಲೆ ಏನ್ ಮಾಡ್ತೀವಿ ಲಾಸ್ಟಿಗೆ ಇದು ಗಿಡ ಎಲ್ಲ ಕಾಯಿ ಮುಗಿದ ಕೂಡ ಸರ್ ಅಲ್ಲಿ ಬರ್ತೀವಿ ಸರ್ ನಾವೀಗ ಈಗ ಬೀಟ್ರೋಟ್ ಬಂತು ಬೀಟ್ರೋಟ್ ಎಷ್ಟನೇ ತಿಂಗ್ಳಿಗೆ ಹಾರ್ವೆಸ್ಟ್ ಮಾಡ್ಕೊಂತಾರೆ ನೀವು ಬಿಟ್ರೂಟ್ ಒಂದ್ ಮೂರ್ ತಿಂಗಳಲ್ಲಿ ಎಲ್ಲ ಹಾರ್ವೆಸ್ಟ್ ಮೂರ್ ತಿಂಗಳಿಗೆ ಸೊ ನೀವು ಮೂರನೇ ತಿಂಗ್ಳಿಗೆ ಅಂದ್ರೆ ಇವಾಗ ಇದು ಮೂರನೇ ತಿಂಗಳಿಗೆ ಸ್ಟಾರ್ಟ್ ಓಕೆ ಸೊ ಈಗ ಬೀಟ್ರೋಟ್ ಹಾರ್ವೆಸ್ಟ್ ಆಯ್ತು ಅಷ್ಟೊತ್ತಿಗೆ ನಿಮ್ಮ ಟೊಮೆಟೊ ಗಿಡನು ಸ್ಟಾರ್ಟ್ ಆಗಿ ನೀವು ಟೊಮೆಟೊ ಕಡ್ಡಿ ಕಟ್ಟೋದು ದಾರ ಕಟ್ಟೋದು ಹಂಗ್ ಮಾಡಲ್ಲ ಏನಿಲ್ಲ ಸಾರ್ ಹಾಕಿಬಿಡ್ತೀವಿ ಓ ತಗದು ಹಂಗೆ ಬದು ಮೇಲೆ ಬಿಟ್ಬಿಡ್ತೀರಾ ಏ ಸೂಪರ್ ಸರ್ ಇದು ಅದ್ಮೇಲಾದ್ರೆ ಅದು ನೀರ್ ಹತ್ತಲ್ಲ ಏನ್ ಹೌದು ಅದೇ ಕೆಳಗ್ ಬಿಟ್ಟ್ರ ಪ್ರಾಬ್ಲಮ್ ಇಲ್ಲಿ ಕೆಳಗ್ ಬಿದ್ರ ಪ್ರಾಬ್ಲಮ್ ಅದನ್ನ ಹಿಂಗೆ ಮೇಲ್ಗಡೆ ಮೇಲ್ ಗಿಡ ಹಾಕ್ಬಿಡ್ತಿರ ಸೂಪರ್ ಓಕೆ ಸೊ ಇದಕ್ಕೆ ಈ ಕಡೆ ಟೊಮೇಟೊ ಬರ್ತಾ ಇರುತ್ತೆ ಟೊಮೆಟೋ ಮತ್ತೆ ಈ ಕಡೆ ಬದ್ನಿ ಗಿಡ ಅದು ಈ ಕಡೆ ಬದ್ನೆ ಗಿಡ ಸ್ಟಾರ್ಟ್ ಆಗುತ್ತೆ ಸರ್ ಈಗ ಬದನೆ ಗಿಡ ಮುಗೀತು ಟೊಮೆಟೊ ಮುಗೀತು ಆಗ ಏನ್ ಮಾಡ್ತೀರಾ ಹಿರೇಕಾಯಿ ಹಾಕೊಂಡ್ಬಿಡ್ತೀವಿ ಹಾಕ್ತಿವಿ ಹಾಗಲ್ಕಾಯಿ ಹೀರೆಕಾಯಿ ಇದು ಗಿಡ ಯತ್ರಿ ಆಗಿತ್ತಲ್ಲ ಹಾ ಅವಾಗ ನಾವು ಕಟ್ಟಿಗೆ ಕಟ್ಟು ದಾರ ಕಟ್ಟು ಏನ್ ಮಾಡಲ್ಲ ಹಿರೇಕಾಯಿ ಹಾಗಲ್ಕಾಯಿಗೆ ಇದ್ರ ಮೇಲೆ ಬಿಡ್ತೀವಿ ಸರ್ ಎಂತ ಐಡಿಯಾ ಸರ್ ಇದು ನೀವು ಟೊಮೆಟೊಗೂ ಕಟ್ಟಿಗೆ ಕಟ್ಟಲ್ಲ ದಾರ ಕಟ್ಟಲ್ಲ ಹೀರೆಕಾಯಿಗೂ ಕಟ್ಟಿಗೆ ಕಟ್ಟಲ್ಲ ದಾರ ಕಟ್ಟಲ್ಲ ಅದು ಹೀರೆಕಾಯಿ ಬೇಕೇ ಬೇಕಲ್ಲ ಸರ್ ಬೇಕೇ ಏನಾದ್ರೆ ಗಿಡ ಎತ್ತರ ಆಗಿತ್ತಲ್ಲ ನಮಗೆಲ್ಲ ಈ ಗಿಡದ ಕಟ್ ಮಾಡಲ್ಲ ನೀವು ಕಟ್ ಮಾಡಲ್ಲ ಏನ್ ಕಾಯಿ ತಕೊಂಡ್ಮೇಲೆ ಈ ಗಿಡದ ಆಧಾರವಾಗಿ ತಗೊಂಡು ಅದು ನಿಮ್ ಹೀರೆಕಾಯಿ ಮತ್ತೆ ಹಾಗಲಕಾಯಿ ಹಾಗಲಕಾಯಿ ಬರುತ್ತೆ ಸರ್ ಸೂಪರ್ ಐಡಿಯಾ ಸರ್ ಇದು ನೋಡಿ ರೈತರ ಹೆಂಗಿದೆ ಅಂತ ಈ ಇವ್ರು ಎಷ್ಟು ಜಾಣತನ ಉಪಯೋಗಿಸ್ತಾ ಇದಾರೆ ಅಂದ್ರ ಒಂದ್ ಚಿ ಒಂದ್ ಜಾಗದಲ್ಲಿ ಮಿನಿಮಮ್ ನಾಲ್ಕರಿಂದ ಐದು ತರ ಬೆಳೆ ಬೆಳೀತಾ ಇದಾರೆ ನೋಡಿ ಒಂದು ಬದ್ನೆ ಬೀಟ್ರೂಟ್ ಟೊಮೇಟೊ ಮತ್ತೆ ಕೊತ್ತಂಬರಿ ಮತ್ತೆ ಮೆಂತ್ಯ ಸೊ ಅದಾದ್ಮೇಲೆ ಗೆ ಹೀರೆಕಾಯಿ ಮತ್ತೆ ಆಗ್ಲಕಾಯಿ ಸರ್ ಸೂಪರ್ ಐಡಿಯಾ ಸರ್ ಇದು ನಿಮ್ ತರ ಎಲ್ಲಾ ರೈತರ ಈ ತರ ಚಿಕ್ಕ ಜಾಗದಲ್ಲಿ ಇಷ್ಟೊಂದು ಸಮಗ್ರ ಕೃಷಿ ಅಂದ್ರೆ ನನಗೆ ನಿಜ ಇವಾಗ ಅರ್ಥ ಆಗ್ತಿದೆ ಏನು ಅಂತ ಸರ್ ಮತ್ತೆ ಇದ್ರ ನಿರ್ವಹಣೆಗೆ ನೀವೇನೇನ್ ಮಾಡ್ತೀರಾ ಸರ್ ಯಾಕಂದ್ರೆ ಇವೆಲ್ಲಾ ಗಿಡ ಒಟ್ಟಿಗೆ ಹಾಕಿರ್ತೀರಾ ನಿಮ್ಗೇನೋ ಕೀಟ ಬಾಧೆ ಬಂದ್ರೆ ಆ ತರ ಬಂದಾಗ ನೀವ್ ಏನೇನ್ ಕೊಡ್ತೀರಾ ನಾವು ಇದಕ್ಕೆ ಬೇವಿನೆಣ್ಣಕ್ಕೆ ಸಹಾಯ ಕೊಡ್ತೀವಿ ಬೇವಿನ ಎಣ್ಣೆ ಅಂತ ಮಾಡ್ಕೊತೀವಿ ದಶಪರ್ಣಿಕ ಇದ್ರ ಮೇಲೆ ನಾವೆಲ್ಲ ಕಂಟ್ರೋಲ್ ಮಾಡೋ ಕಂಟ್ರೋಲ್ ಮಾಡ್ಕೊಂತಿರ ನೀವೇ ಗೋಕುಪ ಅಮೃತ ಸ್ಪ್ರೇನ್ ಏನಾರ ಕೊಡ್ತೀರಾ ಅಲ್ಲ ನಿಮ್ಮ ಹಳೆ ಇದ್ರಲ್ಲಿ ಏನ್ ಡ್ರಂಚ್ ಅಲ್ಲಿ ಕೊಡ್ತೀನಿ ಕೊಡ್ತೀವಿ ಕೊಡ್ತೀವಿ ಸ್ಪ್ರೇ ತರ ಏನಾರ ಸ್ಪ್ರೇ ಏನೋ ಕೊಡ್ತೀವಿ ಬೇಕಂದ್ರೆ ಅಷ್ಟೇ ಸೊ ಒಂದೇ ಒಂದು ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಕೂಡ ಕೆಮಿಕಲ್ ಆಗಿಲ್ಲ ಇಲ್ಲ ನಾತ್ ನೋಡಿ ನಚ್ಚಾಲು ಗಿಡಗಳಂತೂ ಏನ್ ಸಕ್ಕದಾಗಿದೆ ಅಂದ್ರೆ ಆ ಬೀಟ್ರೋಟ್ ನೋಡಕ್ಕೆ ಚಂದ ಅದಾರ್ ಕೆಂಪಾಗಿ ಎಷ್ಟ್ ಸಕ್ಕತ್ತಾಗಿದೆ ಅಲ್ಟಿಮೇಟ್ ಸರ್ ನಿಜಾಲೂ ಝೀರೋ ಕೆಮಿಕಲ್ ಸೂಪರ್ ಸರ್ ಇದೆ ಅನ್ಸುತ್ತೆ ಸಮಗ್ರ ಕೃಷಿ ಅಂದ್ರೆ ನೋಡಿ ಒಂದು ಚಿಕ್ಕ ಜಾಗದಲ್ಲಿ ಅಲ್ಟಿಮೇಟ್ ಆಗಿ ಮಾಡಿದಿರ ಸರ್ ಕೇವಲ ಐದು ಗುಂಟೆ ಜಾಗದಲ್ಲಿ ಇಷ್ಟು ಸೊ ಇದ್ ಬಿಟ್ರೆ ನಿಮ್ಮಲ್ಲಿ ಬೇರೆ ನೀವ್ ಇನ್ನೇನೇನ್ ಬೆಳಿತೀರ ಸರ್ ಕಬ್ ಇದೆ ಕಬ್ಬಿನಲ್ಲಿ ಈರುಳ್ಳಿ ಚೆಂಡು ಹೂವು ಕಬ್ಬಿನಲ್ಲೂ ಒಂದು ಮಿಕ್ಸ್ ಬೆಳೆ ಮಾಡ್ಬಿಟ್ಟಿ ಸರ್ ನೀವ್ ಮಿಕ್ಸ್ ಬೆಳೆ ಮಾಡಲ್ಲ ಎಲ್ಲದ್ರಲ್ಲೂ ಮಾಡ್ ನಿಜಾಲೂ ಸರ್ ತುಂಬಾನೇ ಒಳ್ಳೆ ವಿಚಾರ ಸೊ ಎಲ್ಲಾದ್ರಲ್ಲೂ ನೀವೊಂದ್ ಏನಾದ್ರು ಮಿಕ್ಸ್ ಮಾಡೇ ಮಾಡ್ತೀರ ಏಕ ಬೆಳೆ ಮಾಡೋದೇ ಇಲ್ಲ ಇವನ್ ಕಬ್ಬಲ್ಲೂ ಮಾಡಿದ್ರೆ ಅನ್ನೋದೇ ನನ್ಗೆ ವೆರಿ ಇಂಟ್ರೆಸ್ಟಿಂಗ್ ಸರ್ ಅದು ನೋಡೋಣ ಸರ್ ರೈತ ಪುಟ್ಟದಾದ ಜಾಗದಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದು ತರ ಬೆಳೆ ಬೆಳೀತಾ ಇದಾರೆ ನೋಡಿ ಇವ್ರು ಎಷ್ಟು ಐಡಿಯಾ ಉಪಯೋಗಿಸಿ ಒಂದ್ ಕಡ್ಡಿ ಕಟ್ಟಲ್ಲ ಒಂದ್ ದಾರ ಕಟ್ಟಲ್ಲ ಏನಿಲ್ಲ ಟೊಮೆಟೊ ಬೆಳೀತಾರೆ ಹೀರೆಕಾಯಿ ಬೆಳೀತಾರೆ ನಾವುಗಳು ರೈತರು ಇದೇ ತರ ಬುದ್ಧವಂತಿಕೆ ಉಪಯೋಗಿಸಿ ನಮ್ಮ ಚಿಕ್ಕದಾದಂತ ಜಾಗದಲ್ಲಿ ಈ ತರ ಹೆಚ್ಚೆಚ್ಚು ಅಹ್ ತರಕಾರಿಗಳನ್ನ ಬೆಳೆದು ನಾವು ಕೂಡ ಕಮ್ಮಿ ಜಾಗದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅಂತ ತೋರಿಸ್ಬೇಕೆಲ್ಲರಿಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರೂ ನೈಸರ್ಗಿಕ ಬದುಕು ಚಾನೆಲ್ನ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು ಶುಭ ದಿನ